ನನಗೆ ಆಸಕ್ತಿ ಇರೋದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾರ ಚಾರ್ಜು, ಯಾರ ಕೌಂಟರ್ ಚಾರ್ಜು, ಯಾರ ಮನೆ, ಅದ್ಯಾವುದು ಮುಖ್ಯ ಅಲ್ಲ. ಇಲ್ಲಿ ನಾನು ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅನ್ಯತಾ ಭಾವಿಸ್ಬೇಡಿ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಇದರಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರ ಮೇಲೆ ದೌರ್ಜನ್ಯ ನಡೆದಿದೆ, ಅವರಿಗೆ ನ್ಯಾಯ ಸಿಗಬೇಕು. ಯಾರು ಈ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ನನ್ನ ಗುರಿ ಅಷ್ಟೇನೆ. ನಾನು ಎಲ್ಲರಿಗೂ ಮನವಿ ಮಾಡಿದ್ದು, ಇದರಲ್ಲಿ ಯಾರು ಕುಟುಂಬದವರಾದ್ರೂ ಇರ್ಬೋದು, ನಾನು ಇರ್ಬೋದು, ನನ್ನ ಪಕ್ಷ ಇರ್ಬೋದು, ನನ್ನ ಸರ್ಕಾರ ಇರ್ಬೋದು, ಮಾಧ್ಯಮದವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇದರಲ್ಲಿ ವಿಷಯಾಂತರ ಆಗಬಾರದು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣ ಇದು. ರಾಜ್ಯದ ಒಬ್ಬ ಹಿರಿಯ ನಿವೃತ್ತ IAS ಅಧಿಕಾರಿ ಬೆಳಿಗ್ಗೆ ನನಗೆ ಫೋನ್ ಮಾಡಿ, ಸರ್ ಈ ಘಟನೆ ನೋಡಿದ್ರೆ ನನಗೆ ಮಾನಸಿಕ ಹಿಂಸೆ ತಡೆಯಕ್ಕಾಗ್ತಾ ಇಲ್ಲ ಅಂತ ಫೋನಲ್ಲೇ ಕಣ್ಣೀರಿಟ್ಟಿದ್ದಾರೆ. ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಪ್ರಕರಣ ಇದು. ನನ್ನ ಉದ್ದೇಶ, ನನ್ನ ಗುರಿ ಇಷ್ಟೇ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಅವ್ರು ಯಾವ ಪಕ್ಷಕ್ಕೆ ಸೇರಿರ್ಲಿ, ಯಾವ ಮನೆಗೆ ಸೇರಿರ್ಲಿ, ಯಾರೇ ಆಗಿರ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಅದರ ಮೇಲೆ ನಮ್ಮ ಲಕ್ಷ್ಯ ಇರಬೇಕು, ಅದರ ಕಡೆಗೆ ನಮ್ಮ ಗುರಿ ಇರಬೇಕು. ಅದನ್ನ ಬಿಟ್ಬಿಟ್ಟು ಇದರಲ್ಲಿ ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಅನ್ನುವಂತಹದ್ದು ನನ್ನ ನಿಲುವು. ನನ್ನ ನಿಲುವನ್ನ ನಾನು ರಿಇಟ್ರೇಟ್ ಮಾಡ್ತಾ ಇದ್ದೇನೆ. ಇದನ್ನ ನಾವು ವಿಷಯಾಂತರ ಮಾಡೋದು ಬೇಡ ಅಂತೇಳಿ, ಯಾರೋ ನನ್ನ ಮೇಲೆ ವೈಯಕ್ತಿಕವಾಗಿ ಏನೇನೋ ಆರೋಪ ಮಾಡ್ತಾರೆ ಅಂತ ನಾನು ಅದಕ್ಕೆ ಟ್ರ್ಯಾಪ್ಗೆ ಬೀಳೋನಲ್ಲ. ಅದು ಪರ್ಫೆಕ್ಟ್ ಟ್ರ್ಯಾಪ್ ಅದು ವಿಷಯಾಂತರ ಮಾಡಲಿಕ್ಕೆ. ಇದು ನನಗೂ ಇನ್ನೊಬ್ಬರಿಗೂ ಯಾವುದು, ನನಗೆ ಪರ್ಸನಲ್ ಎನಿಮಿಟಿ ಯಾರ ಜೊತೆಗೂ ಇಲ್ಲ. ರಾಜಕೀಯದಲ್ಲಿ ನಾನು ಇರೋದ್ರಲ್ಲಿ ಸಭ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದೇನೆ.